Dikara! Dikara! ಬಡವರ ಹೊಟ್ಟೆ ಉಳಿತಾರಂತ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಅಕ್ಕಿಯನ್ನು ಹಂಚಾ ಇದ್ದೇವೆ. ಕೇಂದ್ರ ಸರ್ಕಾರ ಅವತ್ತಿನ ಕಾಲದಲ್ಲಿ 20 ರೂಪಾಯಿಗೂ ಹೆಚ್ಚು ಹಣ ಕೊಟ್ಟು ರಾಜ್ಯ ಸರ್ಕಾರ 3, 4, 5 ಆ ರಾಜ್ಯಕ್ಕೆ ತಕ್ಕಂತೆ ಹಣವನ್ನು ಬೆರೆಸಿ ಹಕ್ಕಿಯನ್ನು ಹಂಚಾಯಿತು. ಆದರೆ ನಮ್ಮ ರಾಜ್ಯದಲ್ಲಿ ಅಧಿಕಾರ ತೆಗೆದುಕೊಂಡ ಮೊದಲನೇ ದಿನದಿಂದ ಬಡವರಿಗೆ 5 ಕೆಜಿ ಅಕ್ಕಿಯನ್ನು ನಾವು ಕೊಟ್ಕೊಂಡು ಬಂದು ಅದಾದ್ಮೇಲೆ ಸಿದ್ದರಾಮಯ್ಯನವರು 7 ಕೆಜಿಗೆ ಹೇರಿಸಿದ್ರು. ಈಗ ನಾವು ಚುನಾವಣೆಯ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೇವೆ. ಆ ಮಾತನ್ನ ಉಳಿಸ್ಕೊಳ್ಳೋದು ಕಾಂಗ್ರೆಸ್ ಪಕ್ಷದ ಸಂಕಲ್ಪ ಬದ್ಧತೆ. 5 ಗ್ಯಾರಂಟಿಗಳ ಪೈಕಿ ಈಗಾಗಲೇ ನಮ್ಮ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಇವತ್ತೆಲ್ಲ ನೀವು ಪೇಪರ್ ನೋಡಿದ್ದೀರಿ, 3 ಕೋಟಿ 30 ಲಕ್ಷ ಮಹಿಳೆಯರು ಈಗಾಗಲೇ ಪ್ರಯಾಣವನ್ನ ಕಳೆದ 3-4 ದಿನದಿಂದ ಮಾಡಿದ್ದಾರೆ. ತೀರ್ಥಯಾತ್ರೆ ಮಾಡ್ತಾ ಇದ್ದಾರೆ, ಧರ್ಮಯಾತ್ರೆ ಮಾಡ್ತಾ ಇದ್ದಾರೆ, ದೇವರಿಗೆ ಹೋಗಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಮ್ಗೆಲ್ಲ ಈ ದೇವರ ದರ್ಶನ ಮಾಡುವಂತ ಭಾಗ್ಯ ಕೊಟ್ಟಿದೆ ಅಂತೇಳಿ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಧರ್ಮ ಉಳಿಸ್ತಾ ಇದ್ದಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಶುಭ ಆಗಲಿ ಅಂತ ಹಾರೈಸ್ತಾ ಇದ್ದಾರೆ. ಇದು ಅವರು 3 ತಿಂಗಳಿಗೆ ಪಾಸ್ ಕೂಡ ಪಡ್ಕೊಳ್ತಾರೆ. ಈಗಾಗಲೇ ಲೆಕ್ಕಾಚಾರ ಆಗಿದೆ. ನಮ್ಮ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಈಗಾಗಲೇ ಅದು ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಈಗ ವಿದ್ಯುತ್ ಶಕ್ತಿ ವಿಚಾರ, ಅದು ಕೂಡ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ. ಯಾರು ಗಾಬರಿ ಪಡೋದು ಬೇಡ, ಬಹಳ ತರಾತುರಿಯಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಕೇಂದ್ರದಲ್ಲೆಲ್ಲ ನೂಕು ನುಗ್ಗಲು ಮಾಡ್ತಾ ಇದ್ವಿ. ದಯವಿಟ್ಟು ತಾಳ್ಮೆ ಇರಲಿ, ನಿಮ್ಗೇನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಲೆಕ್ಕಾಚಾರ ಇರಬೇಕು, ಸರ್ಕಾರ ದುಡ್ಡು ಕಟ್ಟಬೇಕು. ಯಾರು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅದನ್ನ ಸ್ವಲ್ಪ ತಾಳ್ಮೆಯಿಂದ ಇರಿ. ಹೋಗಿ ಅಲ್ಲೊಂದು ಗಲಾಟೆ ಮಾಡಿ ಸರ್ವರ್ಗಳೆಲ್ಲ ಬಹಳ ಇದಾಗ್ತಾ ಇದೆ. ಇದನ್ನ ಗಮನ ಇಟ್ಕೊಂಡೆ ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸ್ವಲ್ಪ ಟೈಮ್ ತೆಗೆದುಕೊಂಡಿದ್ದೇವೆ. ಏಕೆಂದ್ರೆ ಬಾಪು ಕೇಂದ್ರ, ಪಂಚಾಯತಿ ಕೇಂದ್ರ, ನಿಮ್ಮ ಫೋನಲ್ಲೇ ನೀವೇ ರಿಜಿಸ್ಟರ್ ಮಾಡ್ಕೊಳಕ್ಕೆ, ಆಮೇಲೆ ನಮ್ಮ ಪ್ರಜಾಪ್ರತಿನಿಧಿಗಳು ಹೋಗಿ ಮನೆಮನೆಗೆ ಹೋಗಿ ಒಂದು ಹೆಣ್ಮಗಳು ಒಬ್ಬ ಗಂಡು, ಹೆಣ್ಮಗಳು ಕಂಪಲ್ಸರಿ ಇರಬೇಕು, ಫೋನ್ ಎತ್ಕೊಂಡೋಗಿ ಅವ್ರಿಗೆ ಸಹಾಯ ಮಾಡುವಂತ ಯೋಜನೆಯನ್ನ ಜಿಲ್ಲಾ ಮಂತ್ರಿಗಳ ಸಮ್ಮುಖದಲ್ಲಿ ಮಾಡ್ತಾ ಇದ್ದೀವಿ. ನೀವೆಲ್ಲ ಕಾರ್ಯಕರ್ತರು ಪಕ್ಷ ಭೇದ ಮರಿಬೇಕು. ಈ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಎಲ್ಲ ಬಡವರಿಗೆ ಯಾರು ಬೇಕು ಅವ್ರಿಗೆಲ್ಲರೂ ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಬೇಡ ಅಂದ್ರೂ ಬೇಡ, ಯಾರು ಬೇಕು ಅಂತಾರೆ, ಯಾರು ರಿಜಿಸ್ಟರ್ ಮಾಡ್ಕೊಳ್ತಾರೆ ಅವ್ರಿಗೆಲ್ಲ ಕೂಡ ನಾವು ಈ ಸಂದರ್ಭದಲ್ಲಿ ಕೊಡಬೇಕು. ಈಗ ರಾಮಲಿಂಗಾರೆಡ್ಡಿ ಅವರು ಬೇಡ, ನನ್ನ ಮೆಂಗ್ಸರು ಬಸ್ಸರು ಓಡಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅವ್ರು ಬೇಡ. ಸಲೀಂ ಮೆಂಗ್ಸರು ಬೇಡ ಅಂತ ಹೇಳ್ತಾ ಇದ್ದಾರೆ, ಅವ್ರು ಬೇಡ. ಬೇರೆಯವರು ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ರು ನನ್ನ ಹೆಂಡತಿ ಬಸ್ಸಲ್ಲಿ ಓಡಾಡೋದು ಫ್ರೀ ಅಂತ ಹೇಳ್ತಾರೆ. ಸೊ ಬಸ್ಸಲ್ಲಿ ಓಡಾಡೋರಿಗೆ ನಮ್ದು ಏನು ತಕರಾರೇನಿಲ್ಲ, ರಾಣಿ ಸ್ವಾಮಿ ನಿಮ್ಮ ಮನೆ ಬೇಕಾಗ ಓಡಾಡೋದು, ರಾಣಿ ಸತೀಶ್ ಬಸ್ಸಲ್ಲಿ ಓಡಾಡ್ಬೋದು, ನಮ್ದೇನು ತಕರಾರಿಲ್ಲ.
ಓಡಾಡಲಿ. 2000 ಬೇಕು ಅಂದವರು ಅರ್ಜಿ ಹಾಕೊಳ್ಳಿ, ನಮ್ಮ ಮನೆಯವ್ರು ಬೇಕು ಅಂದ್ರು ಹಾಕೊಳ್ಳಿ, ನಮ್ದೇ ತಪ್ಪಿರ್ತಾರೆ, ಮನೆ ನಡೆಸೋತಾನೆ. ಅದಕ್ಕೆ ನಾನು ಯಾಕೆ ಬೇಡ ಅಂತ ಹೇಳಿ ಎರಡು ಸಾವಿರ ಬೇಕು ಮನೆ ಸಂಸಾರ ನಡೆಸಿದ ಹಾಕೊಳ್ಳಿ. ಅದು ಅವ್ರು ಬಿಟ್ಟಿತ್ತು, ಅವ್ರ ಸ್ವಾತಂತ್ರ್ಯದ ಹಕ್ಕನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಹಕ್ಕನ್ನ ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಸೊ ಅದಕ್ಕೆ ರಷ್ಯಾ ಕಲೆ ಅಂತೇಳಿ ಆಪುರ ಮಾಡಿ ನಿಮ್ಮ ನಿಮ್ಮ ಫೋನಲ್ಲೇ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾರ ಅಕೌಂಟ್ಗೆ ನೇರವಾಗಿ ದುಡ್ಡು ಹೋಗ್ತದೆ. ಈಗಾಗಲೇ ನೀವು ಟಿವಿ ನೋಡಿದ್ದೀರಿ, ಪಾಪ ಹೊಸ ಫೋನ್ ಇದನ್ನ ಖಾತಾ ನಂಬರ್ನ ಬ್ಯಾಂಕ್ ಖಾತಾ ನಂಬರ್ನ ಆಧಾರ್ ಬ್ಯಾಂಕಿಗೆ ಚೇಂಜ್ ಮಾಡ್ತಾ ಇದ್ದಾರೆ, ಲಿಂಕ್ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಫೋನ್ ನಂಬರ್ ಇದೆ, ನಮ್ಮ ಕಾರ್ಡು ಎಲ್ಲ ಲಿಂಕ್ ಇದೆ, ಕೆಲವೊಂದು ಅಕೌಂಟ್ಗಳಿಲ್ಲ, ಅದೆಲ್ಲ ಸರಿ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ನಾವು ಆಗಸ್ಟ್ ಅಲ್ಲೇ ದುಡ್ಡು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ಟೈಮ್ ಕೊಡ್ತೀವಿ. ಸೊ ಅದಕ್ಕೂ ಕೂಡ ನಾವು ತಾಳ್ಮೆಯಿಂದ ಇರಬೇಕು ಮಾಡಬೇಕು. ಈಗ ಸದ್ಯದಲ್ಲೇ ಇನ್ನೊಂದು 2-3 ದಿನದಲ್ಲೇ ಆಪ್ ರೆಡಿ ಆಗ್ತಾ ಇದೆ. ನಾವು ಅದನ್ನ ಎನ್ರೋಲ್ಮೆಂಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಡೇಟ್ ಫಿಕ್ಸ್ ಮಾಡ್ತಾರೆ, ಪ್ರಾರಂಭ ಮಾಡ್ತೇವೆ. ನಾನು ನಿಮ್ಗೆ ಹೇಳೋದು, ಪ್ರತಿ ಬೂತ್ಗೂ ಒಬ್ಬ ಹೆಣ್ಣುಮಗಳು, ವಿದ್ಯಾವಂತ ಹೆಣ್ಣುಮಗಳು ಒಬ್ಬ ಜೊತೆಗೆ ಸಪೋರ್ಟ್ ಮಾಡಿ, ಇಬ್ಬರು ಹೆಣ್ಮಗಳು ಹೋದ್ರು ಸಂತೋಷ, ಆದ್ರೆ ಒಂದು ಸಪೋರ್ಟ್ ಈಗ ಹೋಗ್ಲಿ. ಯಾರು ಲಂಚ ಈಸ್ಕೊಳ್ಳದೆ ನೋಡ್ಬೇಕು. ನಾವು ಇದನ್ನೆಲ್ಲ ಕಂಪ್ಲೀಟ್ ಒಂದು ಕಾಲ್ ಸೆಂಟರ್ ಮಾಡ್ತೀವಿ, ಯಾರು ಲಂಚ ಕೇಳಿದ್ರೆ ಎಲ್ಲರ ಮೇಲೂ ಕೇಸ್ ಹಾಕದೆ, ನಮ್ಮ ಕಾರ್ಯಕರ್ತರು ಯಾರಾದ್ರೂ ಭಾಗಿಯಾಗಿದ್ರೆ ಅವ್ರ ಮೇಲೂ ಕೇಸ್ ಹಾಕದೆ. ಲಂಚ ಮುಕ್ತ ರಾಜ್ಯವನ್ನಾಗಿ ನಾವು ಮಾಡಬೇಕು, ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಧೋರಣೆ, ಇದು ನಮ್ಮ ವಚನ, ಇದು ಸಂಕಲ್ಪ. ಎಷ್ಟು ಮಟ್ಟಿಗೆ ಮಾಡಕ್ ಸಾಧ್ಯನೋ ಅಷ್ಟು ಮಟ್ಟಿಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲೇಬೇಕು. ಇದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಸಹಕಾರವನ್ನ ಕೊಡಬೇಕು. ಕಂಪ್ಲೇಂಟ್ ಮಾಡಲಿಕ್ಕೆ ಟೋಲ್ ಅಲ್ಲಿ ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ಇದು ಬಹಳ ಪ್ರಾಮಾಣಿಕವಾಗಿ ನಾವೆಲ್ಲ ನಮ್ಮ ಯೋಜನೆಗಳು ಜನರಿಗೆ ತಲುಪಬೇಕು. ಇವತ್ತು ಈ ಅಕ್ಕಿ ಯೋಜನೆ ಇದಾದ್ಮೇಲೆ ಯುವಕರದ್ದು ಬರ್ತದೆ, ಇದಾದ್ಮೇಲೆ 5-7 ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತೇವೆ. ಈಗ ಕರೆಂಟ್ ಇದು ಒಂದ್ ಕಡೆ ನಡೀತಾ ಇದೆ, ಬಸ್ ಸರ್ವಾಡ್ತಾ ಇದಾರೆ, ಹೆಣ್ಮಕ್ಳು ನಡೀತಾ ಇದೆ, ಅನ್ನ ಭಾಗ್ಯ ಕೊಡ್ತೀವಿ ಅಂತ ಹೇಳಿದ್ದು ಕೇಂದ್ರ ಸರ್ಕಾರ ನಮ್ಗೆ ಆಗ್ಲೇ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಅಕ್ಕಿ ಅಂದ್ರೆ ನಮ್ಗೆ ಪುಕ್ಸನೆ ಅಲ್ಲ, ಅವ್ರ ಹತ್ರ ಅಕ್ಕಿ ಇದೆ, ಅವರು ಶೇಖರಣೆ ಮಾಡಿದ್ದಾರೆ, ಅದನ್ನ ಕೊಡ್ತೀವಿ ಹಣ ಕಟ್ಟಿಸ್ಕೊಂಡು 34 ರೂಪಾಯಿ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಕಟ್ಸ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು. ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನಮ್ದು ಧೋರಣೆ ಬದಲಾವಣೆ ಆಗ್ಬಿಟ್ಟಿದೆ, ಬೇರೆ ಕಡೆ ಕೊಡ್ತೀವಿ ನಿಮ್ ಕರ್ನಾಟಕಕ್ಕೆ ಮತ್ತು ಬೇರೆ ರಾಜ್ಯಕ್ಕೆ ಅಂತ ವಾಪಸ್ ವಿತ್ಡ್ರಾ ಮಾಡ್ಕೊಂಡಿದ್ದೀವಿ. ಈಗ ಅದನ್ನ ನಾವು ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾರೆ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಸಾಹೇಬರು ಒಂದು ಕಾಳು ಕಡಿಮೆ ಕೊಟ್ಟು ಇಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರು ಬಹಳ ವ್ಯಂಗ್ಯ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪನವರೇ ಬೊಮ್ಮಾಯಿರವ್ರೆ ನಾ ಕೇಳೋದು ಒಂದು ಕಾಳು ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, 15 ಲಕ್ಷ ನಮ್ಮ ಅಕೌಂಟ್ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಇನ್ನ ಯಾಕೆ ಹಾಕ್ಲಿಲ್ಲ ನೀವು? ಅಚ್ಚೇ ದಿನ ಅಂತ ಹೇಳಿದ್ರಲ್ಲ, ಅಚ್ಚೇ ದಿನ ಯಾಕೆ ಇನ್ನ ತರಲಿಲ್ಲ ನೀವು? ನಮ್ಮ ಯುವಕರಿಗೆ ಯಾಕೆ ಇನ್ನ ಉದ್ಯೋಗ ಕೊಡಿಸ್ಲಿಲ್ಲ ನೀವು? ಯಾಕೆ ನಾವು ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ, ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾಕೆ ಮಾಡ್ಲಿಲ್ಲ? ಇದು ಮೊದಲು ನೀವು ಉತ್ತರ ಕೊಟ್ಬಿಟ್ಟು ನಿಮ್ಮ ಸರ್ಕಾರದ ವಿರುದ್ಧ ನೀವು ಮೊದಲು ದಣಿ ಮಾಡಂತ ಕೆಲಸ ತಾವು ಮಾಡಬೇಕು ಅಂತೇಳಿ ನಮ್ರತೆಯಿಂದ ನಿಮಗೆ ನಾನು ಮಾತಾಡ್ತಾ ಇದ್ದೀನಿ. ಟಿಲ್ ಅವರ ಭಾಷಣ, ಯಡಿಯೂರಪ್ಪನವರ ಭಾಷಣ ಎಲ್ಲ ಜನ ಅಶೋಕ ಓ ಚಕ್ರವರ್ತಿ ಅಶೋಕ್ ಸರ್ ಅವ್ರು ಬಂದಿದ್ರು, ನಮ್ಮೂರ್ ಬಂದಿದ್ರು ಸಾಮ್ರಾಟ್ ಅವರು ಭಾಷಣ ಮಾಡಿ ಭಾಷಣ ನೀವು
ವಿರೋಧ ಪಾರ್ಟಿಯವರು ನೀವು ಭಾಷಣ ಮಾಡಬೇಡಿ ಅಂತ ನಾನು ಹೇಳುದಿಲ್ಲ, ಟೀಕೆ ಮಾಡಬೇಡಿ ಅಂತ ಹೇಳುದಿಲ್ಲ. ಟೀಕೆ ಮಾಡಿ ನಮ್ಮನ್ನ ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ಮನ್ನ ತಿದ್ದಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಟೀಕೆ ಮಾಡಬೇಡಿ ಅಂತ ಹೇಳುದಿಲ್ಲ. ನೀವು ಪ್ರತಿಭಟನೆ ಮಾಡ್ತಾ ಇರೋರು ಫಸ್ಟ್ ನಿಮ್ಮ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಅಚ್ಚೆ ದಿನ ಕೊಡಲಿಲ್ಲ, ಅದಕ್ಕೆ ನಾವು ವಿರೋಧ ಪಾರ್ಟಿಯಲ್ಲಿ ಕೂತಿದ್ದೀವಿ ಅಂತ ಹೇಳಿ ನಿಮ್ಮ ಸರ್ಕಾರದ ವಿರುದ್ಧ, ನಿಮ್ಮ ನಡ್ಡಾ ಅವರ ವಿರುದ್ಧ, ನಿಮ್ಮ ಪ್ರಧಾನಮಂತ್ರಿ ವಿರುದ್ಧ ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ನಾವು ಇಲ್ಲಿ ಕೂತಿರೋದು ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಇನ್ನೊಂದಿಲ್ಲ. ಹಸು ಮುಕ್ತ ರಾಜ್ಯವನ್ನು ಮಾಡಬೇಕು ಅಂತ ಹೇಳಿ ಕೂತಿದ್ದೇವೆ. ಸೊ ಇವತ್ತು ಎಲ್ಲರೂ ಕೂಡ ಬಡವರಿಗೆ 10 ಕೆಜಿ ನೀವು ಕೇಂದ್ರ ಸರ್ಕಾರ ಸಹಕಾರ ಕೊಡಲಿಲ್ಲ ಅಂದ್ರು ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಖರೀದಿ ಮಾಡಿ ಈಗಾಗಲೇ ನಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಗಳು, ನಮ್ಮ ಅಧಿಕಾರಿಗಳೆಲ್ಲ ಸಂಪರ್ಕದಲ್ಲಿದ್ದಾರೆ. 5 ಕೆಜಿ ಕೊಡೋಷ್ಟು ಅಕ್ಕಿ ಇವತ್ತು ಮತ್ತಿದೆ, ಇನ್ನು 5 ಕೆಜಿ ಬೇಕು. ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಕೆಲವೆಲ್ಲ ಪತ್ರ ಬರೀತಾ ಇದ್ದಾರೆ, ನಮ್ಗೆ 1 ಕೆಜಿ ರಾಗಿ ಕೊಡಿ, ನಮ್ಗೆ ಜೋಳ ಕೊಡಿ, ನಮ್ಗೆ ಗೋಧಿ ಕೊಡಿ, ಅಕ್ಕಿ ಬೇಕಾದ್ರೆ ಕಡಿಮೆ ಕೊಡಿ ಅಂತ ಬರೀತಾ ಇದ್ದಾರೆ. ಅದು ನಾವೀಗ ನೋಡ್ತೀವಿ ಪರಿಸ್ಥಿತಿ. ನಮ್ಮ ಶಾಸಕರುಗಳು, ನಮ್ಮ ಜನ ರೇಷನ್ ಕಾರ್ಡ್ ಹೋದವರೆಲ್ಲ ಕೂಡ ಕರ್ಕೊಡ್ತಾ ಇದ್ದಾರೆ. ಅವರನ್ನೆಲ್ಲ ಮಾಹಿತಿ ತಗೊಳ್ಳಿಂದ ನಾವು ಹೇಳ್ತಾ ಇದ್ದೀವಿ, ನಮ್ಗೆ ನಮ್ದು 10 ಕೆಜಿ ನಾವು ಆಹಾರ ಧಾನ್ಯ ಅಕ್ಕಿ ಕೊಡೋದು ನಮ್ಮ ಸಂಕಲ್ಪ. ಮಿಕ್ಕಿದ ವಿಚಾರ ನಾವು ಚರ್ಚೆ ಮಾಡ್ತೇವೆ, ಆ ಹಕ್ಕಿ ಕೊಡಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು ಮಾತು ನಾವು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ಬಾರದು ಅಂತೇಳಿ ಜನರು ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸಲಿ ಅಂತ ಇವತ್ತು ನಮ್ಗೆ ಹಕ್ಕಿನ ಕೊಡ್ತಾ ಇಲ್ಲ. ಆಕ್ರೋಶ ನಮ್ಮ ಮೇಲೆಲ್ಲ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಇಡೀ ರಾಜ್ಯದ ಜನತೆ ಸಜ್ಜಾಗಿದ್ದಾರೆ. ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ, ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಜಿಲ್ಲಾ ಪರಿಷತ್ ಎಲೆಕ್ಷನ್ ಬರ್ತಾ ಇದೆ. ಇವತ್ತು ನಿಮ್ಗೆ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ? ನಿಮ್ಗೆ ಎಷ್ಟು ಓಟ್ ಕೊಟ್ರು, ನೀವ್ ಯಾಕೆ ಎಲೆಕ್ಷನ್ ಮಾಡಿಲ್ಲ? ಕಾರ್ಪೊರೇಷನ್ ನಾವು ಮಾಡ್ತೇವೆ, ಕಾರ್ಪೊರೇಷನ್ ಎಲೆಕ್ಷನ್ ನಾವು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ತೇವೆ. ನಮ್ಮ ಆಹಾರ ಭದ್ರತೆ ಕಾಯ್ದೆ, ನಮ್ಮ ಎಲ್ಲ ಕಾನೂನುಗಳಲ್ಲಿ ಏನಿದೆ, ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಡ್ತೇವೆ. ಜನರಿಗೆ ಅಧಿಕಾರವನ್ನ ಕೊಡುವಂತ ಕೆಲಸ ನಾವು ಮಾಡ್ತೇವೆ. ನಾವು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ, ನಾವು ಹೋರಾಟ ಮಾಡ್ತಾ ಇದ್ದೇವೆ, ಬಡವರಿಗೆ ನ್ಯಾಯ ಒದಗಿಸ್ಕೊಡ್ತೇವೆ. ತಾವೆಲ್ಲ ಸೇರಿ ಇವತ್ತು ತಾವೆಲ್ಲ ದೊಡ್ಡ ಮನಸ್ಸಲ್ಲಿ ಮಳೆ ಇದ್ರು ಕೂಡ ಮುಖ್ಯಮಂತ್ರಿ ನಾನು ಬರ್ತೀನಿ ಅಂತ ಹೇಳಿದ್ರು. ಇಲ್ಲ, ನೀವು ಬರಬೇಡಿ ಅಂತ, ನೀವು ಬರೋದು ಬೇಡ. ಇದು ಜಿಲ್ಲಾ ಮಟ್ಟದ ಕೇಂದ್ರದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ನಾವುಗಳು ಈ ಕಾರ್ಯಕ್ರಮವನ್ನು ಮಾಡ್ತೇವೆ, ನಾಮಿನೇಷನ್ ಫೈಲ್ ಮಾಡೋದು ಬೇರೆ ಇದೆ. ಜಗದೀಶ್ ಶೆಟ್ಟರ್ ಅವರು MSC ಕೊಟ್ಟಿದ್ವಿ ಗೊತ್ತಲ್ಲ, ಜಗದೀಶ್ ಶೆಟ್ಟರ್ ಅವರು MSC ಕೊಟ್ಟಿದ್ವಿ, ಕೋಸರಾಜ್ ಕೊಟ್ಟಿದ್ವಿ, ಇನ್ನೊಬ್ಬ ನಮ್ಮ ಪಾಪ ಅವರಿಗೆ ಬರೀ 1 ವರ್ಷ ಕೊಟ್ಟಿದ್ರು MSC, ನಮ್ಮ ಮೀನುಗಾರರು ಅವರೇ ಕೊಟ್ಟಿದ್ದು, ಈಗ ಯೂತ್ ಕಾಂಗ್ರೆಸ್ ಟೀಮ್ ನಲ್ಪಟ್ ಟೀಮ್ ಕೂಡ ಇಟ್ಕೊಂಡಿದೆ ಪೌಟ್ರೇಟ್. ಸೊ ಇವತ್ತು ನಾವೆಲ್ಲ ಸೇರಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಸಹಾಯ ಮಾಡುವಂತ ಕೆಲಸ ಮಾಡ್ತೀವಿ. ಒಂದಕ್ಕೇನು ಗಾಬರಿ ಮಾಡ್ತೀವಿ, ಇವೆಲ್ಲ ಮಾತು ಕೊಟ್ಟಿದ್ರು ಎಲೆಕ್ಷನ್ ಟೈಮ್ ನುಡಿದಂತೆ ನಡೀಬೇಕು ರಾಜಕೀಯವಾಗಿ, ಆ ಕೆಲಸ ಎಲ್ಲ ಕೂಡ ಇವತ್ತು ನಾವು ಮಾಡ್ತಾ ಇದೀವಿ. ಸೊ ಇವತ್ತು ಆಹಾರ ಭದ್ರತೆ ಯಾರು ಕೂಡ ಅನ್ನಕ್ಕೋಸ್ಕರ ಊಟಕ್ಕೋಸ್ಕರ ಹಸ್ಕೊಂಡಿರುವ ಇದು ಕಾಂಗ್ರೆಸ್ ಪಕ್ಷದ ಸಂಕಲ್ಪ. ನೀವು ನಾವೆಲ್ಲ ಸೇರಿ ಇದನ್ನ ಮನವರಿಗೂ ತಿಳಿಸ್ಬೇಕು, ಮನವರಿಗೆ ತಿಳಿಸಿ ಇವತ್ತು ಇಷ್ಟು ಮಳೆ ಇದ್ರು ಕೂಡ ತಾವೆಲ್ಲ ಕಾರ್ಯಕರ್ತರು ನಾಯಕರುಗಳೆಲ್ಲ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಒಂದು ಇತಿಹಾಸ ಪುಟಕ್ಕೆ ರಾಜ್ಯದ ಬಡವರ ಪರವಾಗಿ ಅನ್ನಕ್ಕೋಸ್ಕರ ಹೋರಾಟ ಮಾಡಲಿಕ್ಕೆ ತಾವೆಲ್ಲ ಇಲ್ಲಿ ಸೇರಿದ್ದೀರಿ, ಇಡೀ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದ್ದೀರಿ.
ಮುಂದಕ್ಕೆ ನಾನು ಇವತ್ತು ನಾನು ನಮ್ಮ ಶಾಸಕರು ಮಂತ್ರಿಗಳನ್ನು ಚರ್ಚೆ ಮಾಡಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ರೂಪಿಸ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ದಿನಾಂಕ ನಿಗದಿ ಮಾಡ್ತೇನೆ. ನೀವು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ನೀವು ಮಾಡಬೇಕಾಗ್ತದೆ, ನೀವು ಹೋರಾಟ ಮಾಡಬೇಕಾಗ್ತದೆ. ಇದು ಬೆಂಗಳೂರಿಂದ ಪ್ರತಿ ಹಳ್ಳಿ ಜನರಿಗೂ ಕೇಂದ್ರ ಸರ್ಕಾರದ ಧೋರಣೆ ಅವರ ಗಮನವನ್ನ ಸೆಳಿಬೇಕಾದ ನಮ್ಮ ಕರ್ತವ್ಯ. ಆ ಕೆಲಸವನ್ನ ನಾವು ಇವೆಲ್ಲ ಸೇರೋಣ. ಮಳೆ ಇದ್ರು ಚಳಿ ಇದ್ರು ಬೆಂದ್ರು ಬೆಂದ್ರು ಹೆಣ್ಮಕ್ಳು ಪಾಪ ಎಲ್ಲ ಹೆಣ್ಮಕ್ಳೆಲ್ಲ ರೆಡಿ ಆಗಿ ಬಂದವರೆಲ್ಲ ಮಳೆ ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ಮೇಕಪ್ ಜಾಸ್ತಿ ಆಗಿದೆ, ಎಲ್ಲ ಯುವ ಕಪ್ಗಳನ್ನೆಲ್ಲ ಹಾಕೊಳ್ಳೋದು ಡೈರಿ ಎಲ್ಲ ಹಾಕೊಂಡು ಎಲ್ಲ ಮಾಡ್ಕೊಟ್ಟವ್ರು ಸರಿ ಹಾಕೊಂಡ್ರ ಡೈರಿ ಅಡಿ ಏನಿಲ್ಲ ಅವರೆಲ್ಲ ಕರೆಕ್ಟಾಗಿದ್ದಾರೆ. ಸೊ ಆದ್ರಿಂದ ನಮ್ಗೆ ಚಳಿ ಇಲ್ಲ ಮಳೆ ಇಲ್ಲ ಯಾವುದೂ ಇಲ್ಲ, ನಮ್ದೇನಿದ್ರು ಹೋರಾಟ ಧಿಕ್ಕಾರಾಧಿಕಾರ ಧಿಕ್ಕಾರಾಧಿಕಾರ. ಬಡವರ ಹೊಟ್ಟೆ ಉಳಿತಾರಂತ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ